ನಮಸ್ಕಾರ ಬಂಧುಗಳೇ. ನಾವಿದ್ದು ನಮಗೆ ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕಾದಂತಹ ಒಂದು ವಿಚಾರವನ್ನು ನಾವು ಇಂದು ಚರ್ಚೆ ಮಾಡೋಣ. ಅಂದರೆ ಮನೆ ಎಂಬುದು ಶಾಂತಿ, ನೆಮ್ಮದಿ, ಸಂತೋಷ ಸಿಗುವಂತಹ ಒಂದು ಜಾಗ ಆಗಿರಬೇಕು. ಅಂತಹ ಸಂತೋಷ ಅಥವಾ ಶಾಂತಿ, ನೆಮ್ಮದಿ ಇಲ್ಲದೇ ಇರುವಂತಹ ಮನೆ ಅಂದರೆ ಅದು ನರಕ ಸಾದೃಶ್ಯವಾಗಿರುತ್ತದೆ. ಅಂದರೆ ನಾವು ಮನೆಗೆ ಬಂದರೂ ನಮಗೆ ನೆಮ್ಮದಿ ಇಲ್ಲ. ಆದ್ದರಿಂದ ಎಷ್ಟೋ ಜನಗಳು ಮನೆಗೆ ತಡವಾಗಿ ಬರ್ತಾರೆ. ಮನೆಯಲ್ಲಿ ಬಂದರೂ ಅವರು ಯಾರೊತ್ತಿಗೂ ಮಾತನಾಡದೆ ಅವರು ಏಕಾಂಗಿಯಾಗಿರಲು ಇಷ್ಟಪಡ್ತಾರೆ. ಯಾಕೆ ಹೀಗಾಗುತ್ತೆ? ಮನೆ ಅಂದರೆ ಸುಖವಾಗಿರಬೇಕಲ್ಲ, ಸಂತೋಷವಾಗಿರಬೇಕಲ್ಲ, ಮನೆಯಲ್ಲಿ ಶಾಂತಿ ಇರಬೇಕಲ್ಲ, ಮನೆಗೆ ಬಂದರೂ ಸಂತೋಷವಾಗಿರಬೇಕಲ್ಲ, ಮನೆಯಲ್ಲಿ ಎಲ್ಲರ ಜೊತೆ ಮಾತನಾಡಬೇಕಲ್ಲ. ಅದು ಯಾವುದೂ ಇಲ್ಲದೆ ಆಗುವಂಥದ್ದು ಪರಿಸ್ಥಿತಿ ಅಂದರೆ ನೀವು ಒಮ್ಮೆ ನೆನಪು ಮಾಡಿಕೊಳ್ಳಿ. ಆದ್ದರಿಂದ ಮನೆಯಲ್ಲಿ ಯಾಕೆ ಜಗಳ ಆಗುತ್ತೆ, ಮನೆಯ ಶಾಂತಿ ಯಾಕೆ ಹೋಗುತ್ತೆ, ನೆಮ್ಮದಿ ಯಾಕೆ ಹೋಗುತ್ತೆ, ಅದನ್ನೆಲ್ಲವನ್ನು ತಿಳಿಯಬೇಕು. ಅದು ಹೇಗೆ, ಅದರ ಕಾರಣವನ್ನು ನಾವು ಹುಡುಕುತ್ತಾ ಹೊರಟಾಗ ನಮಗೆ ಹಲವಾರು ವಿಚಾರಗಳು ತಿಳಿದು ಬರುತ್ತೆ. ಅಂಥ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ನಾನಿಲ್ಲಿ ಹೇಳುವಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ಎಲ್ಲರೂ ಹೊಟ್ಟೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಇರ್ಬೋದು. ಅಂತಹ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಲುಕ್ಕ ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ, ಅದುವೇ ದಾರಿ. ಮಾನಿಯಾತ್ ಟೈಮ್ಸ್ ಸ್ವಾಗತ, ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಮಾನಿಯಾತ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೇಳಿದಾಗಲೇ ಅಂದರೆ ಜೀವನದಲ್ಲಿ ನಾವು ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರುವಂತಹ ಒಂದು ಜಾಗ ಅಂದರೆ ಅದು ಮನೆ. ನಾವು ಅದರಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಆದಷ್ಟು ಬೇಗ ಮನೆ ತಲುಪಬೇಕೆಂದು ಆಸೆ ಪಡ್ತೇವೆ. ಆದರೆ ಹಲವರಿಗೆ ಮನೆಗೆ ಹೋಗುವುದೆಂದರೆ ಒಂಥರ ಬೇಸರ. ಯಾಕೆ, ಎಲ್ಲಾದರೂ ಸಿನಿಮಾ ನೋಡ್ತಾ ಕೂತ್ಕೊಂಡ್ಬಿಡೋಣ, ಅಥವಾ ಯಾವ ಹೋಟ್ಲಲ್ಲಿ ಹರಡ್ತಾ ಕೂತ್ಕೊಳ್ಳೋಣ, ಅಥವಾ ಎಲ್ಲಾದರೂ ಹೋಗಿ ಕಾಲಹರಣ ಮಾಡೋಣ, ಆಮೇಲೆ ಕೊನೆಗೆ ಲೇಟಾಗಿ ಮನೆಗೆ ಹೋದರೆ ಸಾಕು ಎಂಬುದನ್ನು ಯೋಚನೆ ಮಾಡ್ತಾರೆ. ಯಾಕೆ ಆ ರೀತಿ ಯೋಚನೆ ಮಾಡೋ ಕಾರಣ ಏನು, ಅದನ್ನು ನಾವು ತಿಳ್ಕೋಬೇಕು. ಯಾಕಾಗಿ ನಾವು ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮಲ್ಲಿ ಹಲವರು ಯಾಕೆ ಆ ರೀತಿ ಯೋಚನೆ ಮಾಡ್ತಾರೆ, ಮನೆಗೆ ಬೇಗ ಹೋಗೋದು ಬೇಡ, ಲೇಟಾಗಿ ಹೋದರೆ ಸಾಕು ಎಂಬುದನ್ನು ಯಾಕೆ ಯೋಚನೆ ಮಾಡ್ತಾರೆ ಎಂಬುದನ್ನು ತಿಳ್ಕೊಂಡಾಗ ಅದರ ಹಿಂದೆ ಇರುವಂತಹ ಹಲವಾರು ವಿಚಾರಗಳು ನಮಗೆ ನೆನಪಿಗೆ ಬರುತ್ತವೆ. ಅಂಥ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಮಾನ್ಯಾತ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯಾತ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನ ನೋಡಿ ಯಾವುದು ನಿಮ್ಮ ಜೀವನಕ್ಕೆ ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರ್ಬೋದು, ಆನಂದವಾಗಿರ್ಬೋದು, ಯಶಸ್ವಿಯಾಗಿರ್ಬೋದು. ಅದೇ ರೀತಿ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ಇದು ನಾನು ಇವತ್ತಿನ ವಿಚಾರ ಅಂದರೆ ಯಾಕೆ ನಮ್ಮ ಮನೆಯಲ್ಲಿ ನಮಗೆ ನೆಮ್ಮದಿ ಸಂತೋಷ ಇರುವುದಿಲ್ಲ, ಮನೆಗೆ ಬಂದಾಗ ಯಾಕೆ ಜಗಳ ಶುರುವಾಗುತ್ತೆ, ಗಂಡ ಹೆಂಡತಿಯರ ಮಧ್ಯೆ ಯಾಕೆ ಜಗಳ ಶುರುವಾಗುತ್ತೆ, ಅಥವಾ ಇನ್ನು ಯಾರಾದ್ರೂ ಜೊತೆಯಲ್ಲಿ ಯಾಕೆ ಜಗಳ ಆಗುತ್ತೆ, ನೆಮ್ಮದಿ ಇರುವುದಿಲ್ಲ, ಇದಕ್ಕೆಡೆ ಕಾರಣ ಹಲವಾರು ಕಾರಣಗಳನ್ನು ಹುಡುಕುತ್ತಿದ್ದಾರೆ. ಈಗ ಸಾಮಾನ್ಯವಾಗಿ ಹೆಣ್ಣು ಗಂಡುಗಳ ಮೆದುಳುಗಳಲ್ಲಿ ಹಲವಾರು ವ್ಯತ್ಯಾಸಗಳಿದೆ, ಅಂದರೆ ಬ್ರೈನ್ ಹಲವಾರು ವ್ಯತ್ಯಾಸಗಳಿದೆ. ಅದರಲ್ಲಿ ಒಂದು ವ್ಯತ್ಯಾಸ ಅಂದರೆ ಮಾತನಾಡುವಂತಹ ಶಕ್ತಿ. ಮಾತನಾಡುವಂಥ ಶಕ್ತಿ ಅಂದರೆ ಏನು, ಪ್ರತಿಯೊಂದು ಮನುಷ್ಯನು ಮಾತಾಡ್ತಾನೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾನೆ. ಕೆಲವರು ಅತಿಯಾಗಿ ಮಾತಾಡ್ತಾರೆ, ಕೆಲವರು ಸ್ವಲ್ಪ ಮಾತ್ರ ಮಾತಾಡ್ತಾರೆ. ಆ ರೀತಿ ಮಾತಾಡುವಾಗ ಯಾಕೆ ಅದರಲ್ಲಿ ಯಾರು ಗಂಡಸರು ಎಷ್ಟು ಮಾತಾಡ್ತಾರೋ ಅಥವಾ ಹೆಂಗಸರು ಜಾಸ್ತಿ ಎಷ್ಟು ಮಾತಾಡ್ತಾರೋ ಎಂಬುದನ್ನು ತಿಳ್ಕೋಬೇಕು ಮೊದಲು. ಈಗ ನೋಡಿ, ಇದೊಂದು ಸಂಶೋಧನೆ, ಇಟಲಿಯಲ್ಲಿ ನಡೆದಂಥ ಒಂದು ಸಂಶೋಧನೆಯಂತೆ ಒಬ್ಬ ಪುರುಷ ಅವನು ಮಾತಾಡುವುದು 7% ಆದರೆ ಮಹಿಳೆಯರು 20% ಮಾತಾಡ್ತಾರೆ. ಅಂದರೆ ಯಾವಾಗಲೂ ಮಾತನಾಡುವಂತಹ ಒಂದು ಉತ್ಸಾಹ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಪುರುಷರಲ್ಲಿ ಕಡಿಮೆ ಆಗ ಇದು ಸಾಮಾನ್ಯ ಜನರಲ್ಲಿ. ಆದರೆ ಕೆಲವೊಮ್ಮೆ ಇಂತಹ ಒಂದು ಗುಣ ಕೆಲವು ಪುರುಷರಲ್ಲೂ ಕಂಡು ಬರುತ್ತೆ, ಹೆಚ್ಚು ಹೆಚ್ಚು ಮಾತಾಡುವಂತಹ ಪುರುಷರು ಇರ್ತಾರೆ. ಅದೇ ರೀತಿ ಇನ್ನೂ ಹೆಚ್ಚು ಮಾತಾಡುವಂತಹ ಮಹಿಳೆಯರು ಇರ್ತಾರೆ. ಆದರೆ ಸಾಮಾನ್ಯವಾಗಿ ಹೇಳೋದಾದರೆ
7% ಮಾತ್ರ ಪುರುಷರಿಗೆ ಮಾತಾಡುವ ಶಕ್ತಿ. ಅಂದರೆ ಒಂದಿನ 7 ಅಷ್ಟು ಮಾತಾಡ್ತಾರೆ. ಆದರೆ ಸ್ತ್ರೀಯರು 20% ಮಾತಾಡ್ತಾರೆ. ಅಂದರೆ ಒಂದು ನಾವು ಲೆಕ್ಕ ಇಟ್ಕೊಳ್ಳೋದು, ಒಂದು 10 ಲೆಕ್ಕಕ್ಕೆ ಇಟ್ಕೊಂಡ್ರೆ ಪುರುಷರು 7% ಮಾತಾಡ್ತಾರೆ. ಅದೇ ರೀತಿ 100 ನೋಡಿದ್ರೆ ಸ್ತ್ರೀಯರು 20% ಮಾತಾಡ್ತಾರೆ. ಅಂದರೆ 100 ಪುರುಷರು 7% ಮಾತಾಡೋದಕ್ಕೆ ಸ್ತ್ರೀಯರು 100 ಮಾತಾಡ್ತಾರೆ. ಅಂದರೆ ಇವರಲ್ಲಿ ಇಷ್ಟು ಅಂತರ ಇದೆ, 13% ಅಂತರ ಇದೆ. ಈ ಪುರುಷರು ಏನು ಮಾಡ್ತಾರೆ ಅಂದರೆ ಅವರು ಆಫೀಸ್ಗೆ ಹೋಗ್ತಾರೆ, ಕೆಲಸ ಕಾರ್ಯಗಳಲ್ಲಿ ಮಾತಾಡ್ತಾರೆ, ಮಾತಾಡಿ ಆ ಕಾರ್ಯ ಮಾತಾಡ್ತಾರೆ, ಅವರ ಸಬಾರ್ಡಿನೇಟರ್ ಹತ್ರ ಮಾತಾಡ್ತಾರೆ, ಅವರ ಸೀನಿಯರ್ ಹತ್ರ ಮಾತಾಡ್ತಾರೆ, ಅವರ ಸಮಪ್ರಾಯದವರ ಜೊತೆ ಮಾತಾಡ್ತಾರೆ ಅಥವಾ ಗೆಳೆಯರೊಂದಿಗೆ ಮಾತಾಡ್ತಾರೆ, ಅದೆಲ್ಲವೂ ಮಾತಾಡಿ 7% ಅವರ ಮಾತಿನ ಒಂದು ಕೆಪಾಸಿಟಿ ಇದೆಯಲ್ಲ ಅದನ್ನು ಮುಗಿಸಿರುತ್ತಾರೆ. ಅವರು ಕೊನೆಗೆ ಸುಸ್ತಾಗಿ ಬಳಲಿ ಮನೆಗೆ ಬರ್ತಾರೆ. ಈ ಮಹಿಳೆಯರು, ಹೆಚ್ಚಿನ ಮಹಿಳೆಯರು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ಹೆಚ್ಚಿಗೆ ಮಾತನಾಡೋಕ್ಕಿರೋದಿಲ್ಲ. ಅವರು ತಮ್ಮ ಯಾರಿಗಾದರೂ ಫೋನ್ ಮಾಡಿ ಮಾತಾಡ್ತಾರೆ ಅಥವಾ ಇನ್ನೊಬ್ಬರಿಗೆ ಯಾರು ಅಕ್ಕಪಕ್ಕದವರೊಂದಿಗೆ ಹರಡ್ತಾ ಕೂತ್ಕೊಳ್ತಾರೆ. ಹಾಗೆ ಹಲವು ರೀತಿಯಲ್ಲಿ ಮಾತಾಡ್ತಾರೆ. ಎಷ್ಟೇ ಮಾತನಾಡಿದರೂ ಅವರ ಒಂದು ದಿನದಲ್ಲಿ 5 point ಮಾತ್ರ ಮಾತಾಡ್ತಾರೆ. ಅಂದರೆ ಅವರಿಗೆ 20 ಅದರಲ್ಲಿ 5 ಇನ್ನು 15 ಉಳ್ಕೊಂಡಿರುತ್ತೆ. ಆ ಮಾತುಗಳನ್ನು ಅವರು ಮಾತಾಡಿ ಮುಗಿಸ್ಬೇಕು. ಆದರೆ ಕೆಲಸಕ್ಕೆ ಹೋಗೋ ಮಹಿಳೆಯರಾದರೆ ಒಂದು 15% ಮಾತಾಡ್ತಾರೆ. ಅವರ ಈ ರೀತಿ ಕೆಲಸಕ್ಕೆ ಹೋಗೋ ಮಹಿಳೆಯರು 15%. ಆದ್ದರಿಂದ ಅವರ ಮಾತಾಡಿದ್ರೆ ಮತ್ತು ಇನ್ನು 5 ಉಳಿದುಕೊಂಡಿರುತ್ತದೆ. ಪುರುಷರದು ಪೂರ್ತಿ ಖಾಲಿಯಾಗಿ ಇನ್ನು ಮಾತಾಡೋಕ್ಕೆ ಏನೂ ಇಲ್ಲ ಎಂಬಂಥ ಸ್ಥಿತಿಯಲ್ಲಿರ್ತಾರೆ. ಈ ರೀತಿಯ ಒಂದು ಸಮಸ್ಯೆ ಬಂದಾಗ ಮನೆಗೆ ಬಂದ ಮೇಲೆ ತನ್ನ ಗಂಡನ ಜೊತೆ ಹೆಂಡತಿ ಮಾತಾಡೋಕ್ಕೆ ಆರಂಭ ಮಾಡ್ತಾಳೆ. ಆದರೆ ಇವನಿಗೆ ಮಾತಾಡೋಕ್ಕೆ ವಿಷಯಗಳೇ ಇಲ್ಲ. ಮಾತಾಡೋದು ಹೆಂಗೆ, ಹೇಗೆ ಮಾತಾಡೋದು, ಏನು ಮಾತಾಡೋದು ಎಂಬುದೇ ಅವನಿಗೆ ತಿಳಿಯಲ್ಲ. ಯಾಕಂದರೆ ಅವನದೆಲ್ಲ ಮಾತಿನ ಆ ಒಂದು ಕೆಪಾಸಿಟಿ ಖಾಲಿಯಾಗಿ ಹೋಗಿದೆ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಏನು ಮಾತಾಡಿದ್ರೂ ಅವನಿಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಅದರಿಂದಾಗಿ ಅವನು ಹೆಂಡತಿಯ ಮಾತುಗಳಿಗೆ ಹೂವಂತನೋ ಏನೋ ಒಂದು ಆನ್ಸರ್ ಕೊಡ್ತಾನೆ, ಕೆಲವಿಗೆ ಹಾಗೆಯೇ ನಿದ್ದೆ ಮಾಡೋಗ್ತಾನೆ. ಇದರಿಂದಾಗಿ ಹೆಂಡತಿಗೆ ಏನನ್ನಿಸುತ್ತೆ, ಇವರಿಗೆ ನನ್ನ ಮೇಲೆ ಆಸಕ್ತಿ ಇಲ್ಲ, ನನ್ನ ಮಾತು ಕೇಳೋದಿಲ್ಲ, ನಾನು ಏನು ಹೇಳೋದು ನನ್ನ ಹತ್ರ ಮಾತಾಡೋದಿಲ್ಲ, ಅಯ್ಯೋ ಇವರು ಇಂಥವ್ರನ್ನ ಕಟ್ಕೊಂಡು ನಾನು ಹೇಗೆ ಮಾಡಲಿ. ಅಂತಹ ಹೆಂಗಸರು ಮಾತಾಡುವಂತಹ ತನಗೆ ಮಾತನಾಡಲು ಅವಕಾಶ ಸಿಗುವಂತಹ ವ್ಯಕ್ತಿಗಳನ್ನು ಹುಡುಕ್ತಾ ಇರ್ತಾರೆ. ಹಾಗೆ ಅವರು ಅನೈತಿಕ ಸಂಬಂಧಗಳಿಗೂ ಏರ್ಪಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಮಾತಾಡುವಂಥ ಅವರಿಗೆ ತನ್ನ 20% ನೀವು ಮಾತಾಡಬೇಕು, ಆ ಮಾತಾಡುವಂತಹ ಅವಕಾಶ ಸಿಗದೇ ಇದ್ದಾಗ ಅವರು ಬೇರೆ ಮಾತನಾಡಲು ಆಗುವಂತಹ ತನಗೆ ಮಾತಿಗೆ ಸರಿ ಹೊಂದುವಂಥ ವ್ಯಕ್ತಿಗಳನ್ನು ಹುಡುಕುವುದು ಸಾಮಾನ್ಯವಾಗಿರುತ್ತೆ. ಈ ರೀತಿಯಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಜಗಳ ಶುರುವಾಗುತ್ತೆ. ಅಥವಾ ಇನ್ನು ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಮೇಲೆ ಯಾಕೋ ಇಷ್ಟ ಇಲ್ಲ, ಇವರಿಗೆ ಬೇರೆ ಯಾವುದೋ ಸಂಬಂಧ ಇದೆ, ಹೀಗಂತೇಳಿ ಹೆಂಡತಿ ಗಂಡನ ಮೇಲೆ ಕೋಪ ಮಾಡಿಕೊಂಡು ಮಾತಾಡುವುದನ್ನು ಹೇಗೋ ಏನೇನು ಒತ್ತಾಯ ಮಾಡ್ತಾಳೆ, ಕೊನೆಗೆ ಕೋಪ ಮಾಡ್ತಾಳೆ, ಜಗಳ ಮಾಡ್ತಾಳೆ. ಇದರಿಂದಾಗಿ ಏನಾಗುತ್ತಂದರೆ ಆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ, ಸಮಾಧಾನ ಇಲ್ಲದಾಗುತ್ತೆ, ಸಂತೋಷ ಎನ್ನುವುದು ದೂರ ಆಗುತ್ತೆ. ಹಾಗೆ ಮಕ್ಕಳ ಜೊತೆಯಲ್ಲೂ ಕೋಪದಿಂದ ವ್ಯವಹರಿಸ್ತಾರೆ. ಗಂಡ ಹೆಂಡತಿ ಇಬ್ಬರಿಗೂ ಕೋಪ ಬರುತ್ತೆ, ಗಂಡನಿಗೆ ಮಾತಾಡೋಕ್ಕೆ ಸಾಧ್ಯತೆ ಇಲ್ಲ, ಹೆಂಡತಿಗೆ ಮಾತಾಡಬೇಕು ಎಂಬ ಈ ಗೊಂದಲದಲ್ಲಿ ಆ ಮನೆಯಲ್ಲಿ ಯಾವುದೇ ರೀತಿಯ ನೆಮ್ಮದಿ ಇಲ್ಲದಾಗುತ್ತದೆ. ನೀವು ಒಂದು ವಿಚಾರ ತಿಳ್ಕೊಬೇಕು, ಮನೆಯ ಹೆಂಗಸರಿಗೆ ಮಾತನಾಡಲು ಅವಕಾಶ ಕೊಡದೇ ಇದ್ದರೆ ಆ ಮಾತಿನ ಮುಂದೆ ನಾಳೆ ದಿವಸಕ್ಕೂ ಅವರ ಮಾತು ಇನ್ನೂ ಉಳ್ಕೊಂಡಿರೋದ್ರಿಂದ ಅವರಿಗೆ ಮಾತನಾಡುವಂತಹ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಮತ್ತೆ ಮಾತಾಡಬೇಕು, ಇವತ್ತು 15 ಉಳ್ಕೊಂಡ್ರೆ ನಾಳೆ ಮತ್ತೆ 5 ಉಳ್ಕೊತ್ತೆ, 5 ಉಳ್ಕೊಳುತ್ತೆ, ಹತ್ತಾಗುತ್ತೆ. ಹಾಗೆ ಅವರ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಜೀವನದಲ್ಲಿ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇಲ್ಲದೆ ಆಗುತ್ತೆ, ಗಲಾಟೆಗಳಾಗುತ್ತೆ, ಮನೆಯ ನೆಮ್ಮದಿ ಹಾಳಾಗುತ್ತೆ. ನಾ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅವರು ಏನು ಹೇಳ್ತಿಲ್ಲ, ಮಾತಾಡ್ತಿಲ್ಲ, ಅವರಿಗೆ ನಾನು ಅಂದರೆ ಇಷ್ಟ ಆಗ್ತಾ ಇಲ್ಲ, ಇಂತಹ ವಿಚಾರಗಳನ್ನು ಅವರು ಗಂಡ ಹೆಂಡತಿ ಪರಸ್ಪರ ಅರ್ಥ ಮಾಡಿಕೊಳ್ಳದೆ ಗಲಾಟೆ ದೊಂಬಿ ದಿನವೂ ಮನೆಯಲ್ಲಿ ಏನಾದರೂ ವಿಷಮ ಸ್ಥಿತಿ ಆಗ್ತಾ ಇರುತ್ತದೆ. ಕೊನೆಗೆ ಇವರಿಬ್ಬರಲ್ಲಿ ಮಾತುಕತೆಯೇ ನಡೆಯೋದಿಲ್ಲ. ಆವಾಗ ಹೆಂಡತಿಯಾದವಳು ತನಗೆ ಇಷ್ಟ ಬಂದಂತಹ ವ್ಯಕ್ತಿಗಳ ಜೊತೆ ಹೆಚ್ಚಿನ ಮಾತಾಡಲು ಹೋಗ್ತಾರೆ. ಅವರಿಗೆ ಮಾತು ತನ್ನನ್ನು
ಯಾರು ಇಷ್ಟಪಡ್ತಾರೋ, ತನಗೆ ಮಾತಾಡಲು ಯಾರು ಅವಕಾಶ ಕೊಡ್ತಾರೋ, ತನ್ನ ನೋವುಗಳನ್ನು ಕೇಳಲು ಯಾರು ಇಷ್ಟಪಡ್ತಾರೋ, ತನ್ನ ದುಃಖವನ್ನು ಹೇಳಿಕೊಳ್ಳಲು ಯಾರ ಹತ್ರ ಅವಕಾಶ ಇದೆಯೋ ಅಂಥ ವ್ಯಕ್ತಿಗಳನ್ನು ಹುಡುಕಿಕೊಳ್ಳುವುದು ಸಾಮಾನ್ಯವಾಗಿ ಹೆಂಗಸರ ಒಂದು ಕರ್ತವ್ಯ. ಆದರೆ ಪುರುಷರು ಹಾಗಲ್ಲ. ಪುರುಷರು ತನ್ನ ಸುಖಕ್ಕಾಗಿ ಅಥವಾ ತನ್ನ ಒಂದು ನೋವನ್ನು ಹೇಳಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟರೆ ಅವರ ಜೊತೆ ಎಲ್ಲವನ್ನ ಮಾತನಾಡುತ್ತಾರೆ. ತನ್ನ ದುಃಖವನ್ನು, ತನ್ನ ಕಷ್ಟವನ್ನು, ಸಮಸ್ಯೆಗಳನ್ನು ಹಂಚಿಕೊಳ್ಳುವಂಥದ್ದು ಬೇರೆಯವರ ಜೊತೆಯಲ್ಲಿ ಹುಡುಕೊಳ್ತಾರೆ. ಆದರೆ ಮಹಿಳೆಯರಿಗೆ ತನ್ನ ದುಃಖವನ್ನು ಹೇಳಿಕೊಂಡು ತನಗೆ ಸಾಂತ್ವನ ಹೇಳುವಂಥದ್ದು, ತನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವರು, ತನಗೆ ಏನಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿ ಅವರಿಗೆ ಹೆಚ್ಚಿನ ಆತ್ಮೀಯರಾಗ್ತಾರೆ. ಈ ರೀತಿ ಮನೆಯಲ್ಲಿ ಎರಡು ಕವಲುಗಳಾಗಿ ಗಂಡ ಹೆಂಡತಿ ಎರಡು ಧ್ರುವಗಳಾಗಿ ಬದಲಾಗ್ತಾರೆ. ಹೀಗೆ ಬದಲಾಗುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೆ ಆಗುತ್ತದೆ. ಇದು ನಮ್ಮ ಸಮಾಜದಲ್ಲಿ ಈಗ ನಡೆಯುತ್ತಿರುವಂತಹ ಒಂದು ಮುಖ್ಯವಾದ ಸಮಸ್ಯೆಯಾಗಿದೆ. ಕೆಲವರು ಅದಕ್ಕಾಗಿ ಟಿವಿಯನ್ನು ನೋಡುವುದು, ಮತ್ತು ಕೆಲವರು ಮೊಬೈಲನ್ನಲ್ಲೇ ನೋಡುವುದು, ಅದನ್ನೇ ನೋಡ್ತಾ ಕೂತ್ಕೊಳ್ಳೋದು. ತನ್ನ ಮಾತುಕತೆಗಳು ಆ ಮನೆಯಲ್ಲಿ ಇರುವುದಿಲ್ಲ. ತಮ್ಮಲ್ಲಿ ಏನಾಯಿತು, ಮೊಬೈಲ್ ನೋಡ್ತಾ ಅದೇ ಸಾಕು ಎಂಬಂತೆ ಕೂತ್ಕೊಂಡಿರ್ತಾರೆ. ಮತ್ತು ಕೆಲವರು ಟಿವಿಯಲ್ಲಿ ಬರುವಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಕೂತ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಾರೆ. ಆದರೆ ಆ ಮನೆಯಲ್ಲಿರುವಂತಹ ಸದಸ್ಯರಲ್ಲಿ ಯಾವುದೇ ಸಂತೋಷವಾಗಲಿ, ಸಮಾಧಾನವಾಗಲಿ, ನೆಮ್ಮದಿಯಾಗಲಿ ಇರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಪರಸ್ಪರ ಮಾತನಾಡುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾರಿಗೆ ಮಾತನಾಡಲು ಎಷ್ಟು ಕೆಪಾಸಿಟಿ ಇದೆ, ಆ ಕೆಪಾಸಿಟಿಯನ್ನು ಯಾವುದಾದ್ರೂ ರೀತಿಯಲ್ಲಿ ಮಾತನಾಡಿ ಮುಗಿಸಲು ಅವಕಾಶ ಕೊಡಬೇಕು. ಆದರೆ ಪುರುಷರಿಗೆ ಅದು ಮಾತನಾಡೋಕ್ಕೆ ಅವಕಾಶ ಸಿಗದೇ ಇದ್ದಾಗ ಅವರು ಸಹ ತಮ್ಮ ಆಫೀಸು ಕೆಲಸಗಳ ಕಾರ್ಯಗಳಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಹೆಚ್ಚಿಗೆ ಮಾತನಾಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದರಿಂದ ತನ್ನ ಸಂಗಾತಿಯೊಂದಿಗೆ ಇದರ ಬಗ್ಗೆ ಹಂಚಿಕೊಳ್ಳಲು, ತನ್ನ ದುಃಖವನ್ನು ಕೇಳಲು, ಸಂಗಾತಿಯ ಬೇಸರವನ್ನು ತಿಳಿದುಕೊಳ್ಳಲು, ಅವಳ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಸಮಯ ಇರುವುದಿಲ್ಲ. ಆದ್ದರಿಂದ ಪರಸ್ಪರ ಅರಿತು ಸಹಕರಿಸಿ ಇಬ್ಬರ ಸಮಸ್ಯೆಗಳನ್ನು ಇಬ್ಬರು ಅರ್ಥ ಮಾಡಿಕೊಂಡಾಗ ಮನೆಯಲ್ಲಿ ನೆಮ್ಮದಿ, ಸಮಾಧಾನ ಮತ್ತು ಸಂತೋಷ ಉಳಿಯುತ್ತದೆ. ತಮ್ಮ ಮಕ್ಕಳಿಗೂ ಉತ್ತಮವಾದಂತಹ ಪ್ರಜೆಗಳಾಗಿ ಮೇರಿ ಮುಂದಕ್ಕೆ ಅವರ ಜೀವನದಲ್ಲಿ ಅವರು ಯಶಸ್ವಿಯಾಗಲು ತಂದೆ ತಾಯಿಯ ಪರಸ್ಪರ ಸಹಕಾರ, ತ್ಯಾಗ, ಪ್ರೀತಿ, ವಿಶ್ವಾಸವನ್ನು ಕಂಡಾಗ ಅವರು ಸಹ ಆ ರೀತಿಯಲ್ಲಿ ಬೆಳೆಯಲು ಅನುಕೂಲವಾಗುತ್ತದೆ. ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದ್ದು ಮಾತು, ಹೆಚ್ಚಿನ ಮಾತುಗಳನ್ನು ತನ್ನ ಗಂಡನಲ್ಲಿಯೇ ಹೆಂಡತಿ ಹೇಳಿಕೊಳ್ತಾಳೆ. ಯಾಕಂದರೆ ಅದರಷ್ಟು ಗಂಡ ಮತ್ತು ಹೆಂಡತಿಯರ ಮಧ್ಯೆ ಇರುವಂತಹ ಸಂಬಂಧ ಬೇರೆ ಯಾರಲ್ಲೂ ಇರುವುದಿಲ್ಲ, ಅನ್ಯೋನ್ಯತೆ. ಆ ಅನ್ಯೋನ್ಯತೆಗಾಗಿ ಹೆಂಡತಿ ತನ್ನ ದುಃಖವನ್ನು ಸಾಯಂಕಾಲ ಮನೆಗೆ ಬಂದ ತನ್ನ ಪತಿಯೊಂದಿಗೆ ಹಂಚಿಕೊಳ್ಳುತ್ತಾಳೆ. ಅದಕ್ಕೆ ಅವಕಾಶ ಸಿಕ್ತಿ ಇದ್ದಾಗ ಪತಿಯ ತನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ, ಪತಿಗೆ ನನ್ನನ್ನು ಇಷ್ಟ ಇಲ್ಲ, ನನ್ನ ಜೊತೆಗೆ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಎಂಬ ಕಲ್ಪನೆ ಬರುತ್ತೆ. ಆ ಮನೆಯಲ್ಲಿ ಗಲಾಟೆಗಳಾಗುವುದು ಸಹಜವಾಗುತ್ತವೆ. ಗಲಾಟೆ, ಒಂಥರ ಬೇಸರ, ಸಂಕಟ ಎಲ್ಲವೂ ಆಗುವುದರಿಂದ ಮನೆಯಲ್ಲಿನ ಸಂತೋಷ ಇಲ್ಲವಾಗುತ್ತದೆ, ನೆಮ್ಮದಿ ಕಳೆದುಕೊಳ್ಳುತ್ತೆ. ಇಂತಹ ಅವಕಾಶ ಬರೆದಿದ್ದಂಗೆ ಪ್ರತಿಯೊಬ್ಬರೂ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನೀವು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.